ಹಳ್ಳಿರೇನಯ್ಯ ಇರುವಂತಹ ಸ್ಥಳ ಪಟ್ಟಣಕ್ಕೆ ಯಾರೆಂದು ಕಂಡಿದ್ದೀರಿ ಮೃತ್ಯು ಮಾಲಿನಿ ಎಂದು ಕೇಳಿದ್ದೇವೆ ಹೊರಟು ಬಂದ ಕಾರಣ ಇದ್ದ ವೈವಸ್ವತಾದಂದು ಭಕ್ತನವಾಗಾಡುತ್ತೀಗ ಮೃತ್ಯು ಮಾಲಿನಿ ಿತಲಂತೇಳು ತುತ್ತು ಪ್ರಸಾದಗಳು ಉತ್ತಮ ಸುಭದ್ರತೆಗೆ ಕೊರಗೆ ಮೃತ್ಯು ಮಾಲಿನಿ ಮೃತ್ಯುವಾದಿಯಾದಂತಹ ನಾನು ಶೋಭಿಸ್ತಾ ಇದ್ದೇನೆ ಬರುವಂತಹ ಸಂದರ್ಭ ಹೇಳುತ್ತಿರುವಂತಹ ಮಾತು ಮೃತ್ಯು ಮಾಲಿನಿಗೆ ಜಯವಾಗಲಿ ಎಂಬುದಾಗಿ ಬಹಳ ಸಂತೋಷವಾಗುತ್ತಾ ಉಂಟು ಸ್ವಾಮಿ. ಇದು ಎಲ್ಲರ ಹಾಗೆ ಇರುವಂತಹ ರಾಜ್ಯವಲ್ಲ, ಇಲ್ಲಿ ಸ್ತ್ರೀಯರೇ ಮುಖ್ಯ, ಸ್ತ್ರೀ ರಾಜ್ಯವಾಗಿದೆ. ಹಾಗಂತ ಕೇವಲ ನಾರಿಯರೆಂಬುದಾಗಿ ಭಾವಿಸಬೇಡಿ, ಎಲ್ಲರೂ ನಾಗಕನ್ನಿಕೆಯರೇ ಆಗಿದ್ದಾರೆ. ಅದರಲ್ಲೂ ಬಲು ಸ್ವರೂಪಿಯಾದಂತಹ ನನ್ನ ಮಗಳು ಅಸಿಕೆ ಬಹಳ ಚಂದ ಇದ್ದಾಳೆ. ಹಾಗಂತ ನಿಮಗೆ ಸಂಶಯ ಬರಬಹುದು, ಏನು ಸ್ತ್ರೀ ರಾಜ್ಯದಲ್ಲಿ ಇವಳು ಮಗಳನ್ನು ಹೇಗೆ ಪಡೆದಳು ಎಂಬುದಾಗಿ. ಸಹಜ ಕಾರಣ ಇದೆ. ಈಗ ಮಕ್ಕಳನ್ನು ಪಡಿಬೇಕು ಅಂತಿದ್ರೆ ಹುಡುಗ ಗಂಡು ಮತ್ತು ಹೆಣ್ಣು ಇಲ್ಲದಿದ್ರೆ ಆಗುವುದೇ ಇಲ್ಲ. ಹಾಗಂತ ಯೋಗ್ಯನಾದಂತಹ ವರನನ್ನು ಹುಡುಕಿ ಮದುವೆ ಆಗುತ್ತೇವೆ. ಆತನಿಂದ ನಮಗೆ ಬೇಕಾದಂತಹ ಕಾಮನೆಗಳನ್ನೆಲ್ಲ ತೀರಿಸಿಕೊಂಡು ಗರ್ಭವತಿ ಆದ ಬಳಿಕ ಆತನ ತಲೆಯನ್ನು ಇಲ್ಲಿಗೆ ಮುಗಿಯಿತು. ನಮಗೆ ಯೋಚಿಸಿ ಸ್ವಾಮಿ, ಇಲ್ಲಿಗೆ ಬರುವಾಗ ನೀವು ಸ್ವಲ್ಪ ಆಲೋಚನೆ ಮಾಡಿ ಬರಬೇಕಾಗುತ್ತದೆ. ಹಾಗಾಗಿ ಇಲ್ಲಿಗೆ ಬರಬೇಡಿ. ಹಾಗಂತ ಪ್ರಾಯ ಪ್ರಬ್ಧಳಾದಂತಹ ನನ್ನ ಮಗಳಿಗೆ ಮದುವೆ ಆಗಬೇಕಲ್ವಾ? ಅದಕ್ಕಾಗಿ ನಾನೋರ್ವಳಿ ಚಿಂತಿಸುವುದಲ್ಲ, ಮತ್ತೆ ನನ್ನಲ್ಲಿರುವವರಲ್ಲಿ ಹೇಳಿದೆ. ಹೇಗೆ? ಅವರು ಹೇಳಿದಂತಹ ಮಾತು, ಒಬ್ಬಾತ ಇದ್ದಾನೆ. ಯಾರು ಆತ? ಯಾರಂತ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ಗುರುವಿನ ಶಿಷ್ಯನಂತೆ, ಮಗನಂತೆ ಆತನನ್ನು ಕರೆದುಕೊಂಡು ಬರುವುದಕ್ಕಾಗಿ ಪಂಚಜನನ ಮುಖೇನವಾಗಿ ಆತನಿಗೆ ಬೇಕಾದಂತಹ ದ್ರವ್ಯವನ್ನೆಲ್ಲ ಕೊಟ್ಟು ಕಳುಹಿಸಿದ್ದೇನೆ. ಹಾಗಾಗಿ ಆತ ತಂದು ಕೊಟ್ಟಿದ್ದಾನೆ. ಒಮ್ಮೆಗೆ ಮದುವೆ ಮಾಡಿಸುವುದಕ್ಕಾಗುತ್ತದೆ ಹೇಳಿ. ಅದಕ್ಕೊಂದು ಮುಹೂರ್ತ ಎಂಬುದಾಗಿದೆ. ನಾಳೆ ದಿನ ಮುಹೂರ್ತ ನೋಡಿ ಮದುವೆ ಆಗಬೇಕು ಎಂಬುದಾಗಿ ಆತನನ್ನು ಬಂಧಿಸಿದ್ದೇನೆ.